ಶುಭ ಮುಂಜಾನೆ. ಪ್ರಜಾವಾಣಿ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ದಿನಾಂಕ 17/12/2020. ಮೇಷ, ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಪ್ರಗತಿಯನ್ನ ಹೊಂದುವಿರಿ. ಮನೆಗೆ ಅತ್ಯಂತ ಪ್ರಿಯ ವ್ಯಕ್ತಿಗಳ ಆಗಮನ ಸಾಧ್ಯತೆ. ತೂಕದ ಮಾತುಗಳಿಂದಾಗಿ ಗೌರವ ಲಭ್ಯವಾಗಲಿದೆ. ಸಹೋದ್ಯೋಗಿಗಳೊಂದಿಗೆ ಹೊಂದಾಣಿಕೆಯ ವ್ಯವಹಾರ ಮಾಡೋದು ಒಳ್ಳೆಯದು. ವೃಷಭ, ಉದ್ಯೋಗಿಗಳಿಗೆ ಮೇಲಧಿಕಾರಿಗಳಿಂದ ಕಿರಿಕಿರಿ ಉಂಟಾಗಬಹುದು. ವಾಹನ ಚಲಾಯಿಸುವಾಗ ಎಚ್ಚರಿಕೆ ಅಗತ್ಯ. ಮಹಿಳೆಯರಿಗೆ ಶಸ್ತ್ರಗಳಿಂದ ನೋವು ಉಂಟಾಗುವ ಸಾಧ್ಯತೆ. ಆರ್ಥಿಕವಾಗಿ ಯಥಾಸ್ಥಿತಿ ಮುಂದುವರಿಯಲಿದೆ. ಮಿಥುನ, ಕುಟುಂಬದಲ್ಲಿ ಸಮಸ್ಯೆಗಳು ನಿರಾಯಾಸವಾಗಿ ಪರಿಹಾರವಾಗಲಿವೆ. ನ್ಯಾಯಾಲಯದಲ್ಲಿನ ತೀರ್ಪು ವಿಳಂಬವಾಗುವ ಸಾಧ್ಯತೆ. ಮಹಿಳೆಯರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಯಶಸ್ಸು ಕಂಡುಬರುವುದು. ಅನಾವಶ್ಯಕ ವ್ಯವಹಾರಗಳಿಂದ ದೂರ ಇರೋದೇ ಲೇಸು. ಕರ್ಕಾಟಕ, ಆರ್ಥಿಕ ಸ್ಥಿತಿ ಉತ್ತಮಗೊಳ್ಳುವ ಸಾಧ್ಯತೆ ಗೋಚರವಾಗ್ತಿದೆ. ಸೌಂದರ್ಯವರ್ಧಕ ಅಲಂಕಾರಿಕ ವಸ್ತುಗಳ ವ್ಯಾಪಾರಸ್ಥರಿಗೆ ಉತ್ತಮ ವ್ಯವಹಾರ ಕುದುರಲಿದೆ. ಮಾತು ಹಿತಮಿತವಾಗಿದ್ರೆ ಒಳ್ಳೆಯದು. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಾಣುವಿರಿ. ಸಿಂಹ, ಮಹಿಳೆಯರಿಗೆ ಸಾಮಾಜಿಕ ಗೌರವ ದೊರಕಲಿದೆ. ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗಕ್ಕೆ ಅನುಕೂಲಕರವಾದ ವಾತಾವರಣ ಮೂಡುವುದು. ಹಿರಿಯರ ಮಾತುಗಳನ್ನ ನಿರ್ಲಕ್ಷಿಸದಿರಿ. ದೈನಂದಿನ ಕಾರ್ಯಗಳಲ್ಲಿ ಪ್ರಗತಿಯನ್ನ ಕಾಣುವಿರಿ. ಕನ್ಯಾ, ವ್ಯಾಪಾರ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಗತಿ ಕಂಡುಬರುವುದು. ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆಯಾಗಲಿದೆ. ವಸ್ತ್ರಾಭರಣಗಳನ್ನ ಖರೀದಿಸುವ ಸಾಧ್ಯತೆ. ನೂತನ ಕಾರ್ಯಯೋಜನೆಯೊಂದನ್ನ ರೂಪಿಸಲು ಇದು ಸಕಾಲ. ತುಲಾ, ನಿವೇಶನ ಅಥವಾ ಗೃಹ ಖರೀದಿಯ ಸಾಧ್ಯತೆ. ದಾಂಪತ್ಯ ಸುಖ ಉತ್ತಮ ರೀತಿಯಲ್ಲಿರುವುದು. ನಿತ್ಯದ ವ್ಯವಹಾರಗಳು ಎಂದಿನಂತೆ ನಡೆಯಲಿವೆ. ಹಿತಶತ್ರುಗಳ ಬಾಧೆ ಎದುರಾಗುವ ಸಾಧ್ಯತೆ. ವೃಶ್ಚಿಕ, ಉದ್ಯಮದಲ್ಲಿ ಯಶಸ್ಸನ್ನ ಕಾಣುವಿರಿ. ಹೊಸ ಯಂತ್ರೋಪಕರಣಗಳು ವಾಹನಗಳನ್ನ ಖರೀದಿಸುವ ಯೋಗವಿದೆ. ಮಕ್ಕಳಿಂದ ಪ್ರಗತಿಯ ವಿಚಾರದಲ್ಲಿ ಸಂತಸದ ಸುದ್ದಿಯನ್ನ ಕೇಳಿದ್ದೀರಾ. ವ್ಯವಹಾರ ಕುಶಲತೆಯಿಂದಾಗಿ ಧನ ಪ್ರಾಪ್ತಿ. ಧನು, ಆರೋಗ್ಯದಲ್ಲಿ ಸುಧಾರಣೆಯನ್ನ ಕಂಡುಕೊಳ್ಳುವಿರಿ. ಕಳೆದ ವಸ್ತುಗಳು ಅಥವಾ ಬರಬೇಕಾದ ಬಾಕಿ ಹಣವನ್ನ ಪಡೆದುಕೊಳ್ಳುವ ಸಾಧ್ಯತೆ ಇದೆ. ವೃತ್ತಿಯಲ್ಲಿ ದಿನದ ಮಟ್ಟಿಗೆ ಹೊಂದಾಣಿಕೆಯಿಂದ ಇರೋದು ಉತ್ತಮ. ಅಚ್ಚರಿಯ ಫಲಿತಾಂಶವೊಂದನ್ನ ಕಾಣುವಿರಿ. ಮಕರ, ಮಕ್ಕಳ ಪ್ರಗತಿಯಿಂದಾಗಿ ಮನೆಯಲ್ಲಿ ಹಬ್ಬದ ವಾತಾವರಣ ಮೂಡಲಿದೆ. ದೂರದ ಪ್ರಯಾಣ ಯೋಗವಿದೆ. ಮಹಿಳೆಯರು ಸ್ವಲ್ಪ ಮಟ್ಟಿಗೆ ನೋವನ್ನು ಅನುಭವಿಸಬೇಕಾದೀತು. ಬಂಧುಗಳಿಂದ ಸಕಾಲಿಕ ನೆರವು ದೊರೆತು ಸಮಸ್ಯೆಗಳಿಗೆ ಪರಿಹಾರ ದೊರೆಯಲಿವೆ. ಕುಂಭ, ಉದ್ಯೋಗದಲ್ಲಿರುವವರಿಗೆ ಮೇಲಧಿಕಾರಿಗಳಿಂದ ಪ್ರಶಂಸೆಯ ಮಾತುಗಳು ಕೇಳಿಬರಲಿವೆ. ಉದ್ಯೋಗ ಆಕಾಂಕ್ಷಿಗಳಿಗೆ ಅವಕಾಶಗಳು ದೊರೆಯಲಿದೆ. ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗಕ್ಕೆ ಅನುಕೂಲ ಒದಗಿ ಬರುವುದು. ಮಕ್ಕಳ ಬಗ್ಗೆ ಹೆಚ್ಚಿನ ಗಮನ ಅಗತ್ಯ. ಮೀನ, ವೈದ್ಯಕೀಯ ಕ್ಷೇತ್ರದಲ್ಲಿ ಯಶಸ್ಸನ್ನ ಸಾಧಿಸಲಿದ್ದೀರಿ. ಸೋಲು ಗೆಲುವುಗಳನ್ನ ಸಮಾನವಾಗಿ ಸ್ವೀಕರಿಸೋದು ಒಳಿತು. ವ್ಯವಹಾರದಲ್ಲಿ ಹೆಚ್ಚಿನ ಲಾಭದ ನಿರೀಕ್ಷೆ. ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಾ. ಮಕ್ಕಳ ವಿಷಯದಲ್ಲಿ ಜಾಗರೂಕತೆಯಿಂದ ವ್ಯವಹರಿಸೋದು ಉತ್ತಮ.